नमस्कार, ना शर्मिता शेटि। रमेश जारकिहोली वर्सस् डिके शिवकुमार मध्यदल्लि सीडि समर तारकक्केरिदे। सीडि प्रकरणवन्न सीबीआई गे वहिस्तार सीएं अन्नो कुतूहल इदे। कारण रमेश जारकिहोली अवरु पदे पदे सरकारद मेले अदरल्लू सीएं मेले ओत्तडवन्न हाक्ता इद्दारे। तन्नत्र साकष्टु साक्षाधारगळु इरोद्रिंद ई प्रकरणवन्न सीबीआई गे शिफारसु माडबेकु अंत हेळि ನೆನ್ನೆ ಸುದ್ದಿಗೋಷ್ಠಿ ನಡೆಸಿದ್ರು। ರಮೇಶ್ ಜಾರಕಿಹೊಳಿ ಸಿಬಿಐ ತನಿಖೆ ಆಗಬೇಕು ಅನ್ನೋ ಆಗ್ರಹ ಅಲ್ಲೂ ಮಾಡಿದ್ರು। ಇವತ್ತು ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿದ್ದಾರೆ। ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂತ ನಿವಾಸದಲ್ಲಿ ಸಿಡಿ ಕೇಸ್ ಬಗ್ಗೆನೆ ಚರ್ಚೆಯನ್ನ ಮಾಡಿದ್ದಾರೆ। ಮತ್ತೆ ಸಿಎಂ ಗೆ ಮಹತ್ವದ ಮಾಹಿತಿಯನ್ನ ರಮೇಶ್ ಜಾರಕಿಹೊಳಿ ಅವರು ಇವತ್ತಿನ ಭೇಟಿಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ। ಪ್ರಕರಣವನ್ನ ಸಿಬಿಐ ಗೆ ನೀಡುವಂತೆ ಮತ್ತೆ ಮನವಿ ಮಾಡಿಕೊಂಡಿದ್ದಾರೆ। ಇನ್ನು ನೆಲಮಂಗಲ ಕಾರ್ಯಕ್ರಮ ಮುಗಿಸಿ ಜಾರಕಿಹೊಳಿ ಜೊತೆ ಸಿಎಂ ಪ್ರಯಾಣ ಬೆಳೆಸಿದ್ದಾರೆ। ಒಂದೇ ಕಾರಲ್ಲಿ ಏರ್‌ಪೋರ್ಟ್ ಅಂತ ತೆರಳಿದ್ರು, ಅಲ್ಲಿಂದ ಧಾರವಾಡಕ್ಕೂ ಒಂದೇ ವಿಮಾನದಲ್ಲಿ ಪ್ರಯಾಣ ಬೆಳೆಸಿದ್ದಾರೆ। ಇದೆಲ್ಲ ಬೆಳವಣಿಗೆ ಗಮನಿಸುತ್ತಾ ಇದ್ದಾರೆ। ಆರ್ಗಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರಿ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ। ಆರ್ಗಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ಸಿಡಿ ಪ್ರಕರಣವನ್ನ ಸಿಎಂ ಸಿಬಿಐ ಗೆ ನೀಡ್ತಾರಾ, ಶಿಫಾರಸು ಮಾಡ್ತಾರಾ ಅನ್ನೋ ಕುತೂಹಲ ಜಾಸ್ತಿ ಆಗ್ತಾ ಇದೆ। ಇನ್ಫ್ಯಾಕ್ಟ್ ನೆನ್ನೆ ಸುದ್ದಿಗೋಷ್ಠಿ ನಡೆಸಿದಾಗ ರಮೇಶ್ ಜಾರಕಿಹೊಳಿ ಅವರು ತನ್ನತ್ರ ಸಾಕಷ್ಟು ವಿಡಿಯೋ ಸಾಕ್ಷಿಗಳಿದೆ, ಆಡಿಯೋ ಸಾಕ್ಷ್ಯಾಧಾರಗಳಿದೆ, ಅದೆಲ್ಲ ಸಿಬಿಐ ಅಧಿಕಾರಿಗಳ ಮುಂದೆ ನಾನು ಇಡ್ತೀನಿ ಅಂತ ಹೇಳಿದ್ರು। ಅಂದ್ರೆ ಸಿಬಿಐ ತನಿಖೆಗೆ ವಹಿಸಲೇಬೇಕು ಅನ್ನೋ ಪಟ್ಟನ್ನ ಹಿಡಿದು ಕೂತಿದ್ದಾರೆ ರಮೇಶ್ ಜಾರಕಿಹೊಳಿ। ಅಂದ್ರೆ ರಾಜಕೀಯ ವಲಯದಲ್ಲಿ ಚರ್ಚೆ ನಡೆಯತಾ ಇರೋದು, ಅಕಸ್ಮಾತ್ ಈಗ ಬಿಜೆಪಿ ಇಂದ ಈ ಸರ್ಕಾರದಿಂದ ಸಿಬಿಐ ತನಿಖೆಯ ಶಿಫಾರಸು ಆಗಲಿಲ್ಲ ಅಂತ ಹೇಳಿದ್ರೆ, ತನಿಖೆಗೆ ವಹಿಸಲಿಲ್ಲ ಅಂತ ಹೇಳಿದ್ರೆ ಮುಂದೆ ತಮ್ಮ ರಾಜಕೀಯ ಭವಿಷ್ಯವನ್ನ ನಡೆಗಳನ್ನ ಹೆಜ್ಜೆಗಳನ್ನ ಇಡುತ್ತಾರೆ ರಮೇಶ್ ಜಾರಕಿಹೊಳಿ ಅವರು ಅಂತಾನೂ ಹೇಳಲಾಗ್ತಾ ಇದೆ। ಇನ್ನು ಡಿಕೆ ಶಿವಕುಮಾರ್ ಅವರನ್ನ ನಾವ್ಯಾರು ಮುಗಿಸೋದು ಬೇಡ, ಕಾಂಗ್ರೆಸ್ ಮುಖಂಡರೇ ಡಿಕೆ ಶಿವಕುಮಾರ್ ಅವರನ್ನ ಮುಗಿಸ್ತಾರೆ ಅಂತ ಹೇಳಿ ದಾವಣಗೆರೆಯ ಹೊನ್ನಾಳಿಯಲ್ಲಿ ರೇಣುಕಾಚಾರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ। ಜಾರಕಿಹೊಳಿ ಮಾಡಿರುವಂತ ಆರೋಪಗಳಿಗೆ ನನ್ನ ಸಹಮತ ಇದೆ, ಜಾರಕಿಹೊಳಿ ಈಶ್ವರಪ್ಪ ಅವರನ್ನ ಕುತಂತ್ರದಿಂದ ಬಲಿಪಶು ಮಾಡಿಬಿಟ್ರು ಅಂತ ಹೇಳಿ ದಾವಣಗೆರೆಯ ಹೊನ್ನಾಳಿಯಲ್ಲಿ ರೇಣುಕಾಚಾರ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ। ಜಾರಕಿಹೊಳಿ ಮಾಡಿರುವಂತ ಆರೋಪಗಳಿಗೆ ನನ್ನ ಸಹಮತ ಇದೆ, ಜಾರಕಿಹೊಳಿ ಹಾಗೇನೆ ಈಶ್ವರಪ್ಪ ಅವರನ್ನ ಕುತಂತ್ರದಿಂದ ಬಲಿಪಶು ಮಾಡಿದ್ರು ಅಂತ ಹೇಳಿ ರೇಣುಕಾಚಾರ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ। ಮತ್ತೆ ಡಿಕೆ ಶಿವಕುಮಾರ್ ಅವರನ್ನ ನಾನು ರಾಜಕೀಯವಾಗಿ ಮುಗಿಸ್ತೀನಿ, ಜೈಲಿಗೆ ಕಳಿಸ್ತೀನಿ ಅಂತೆಲ್ಲ ಸವಾಲುಗಳನ್ನ ರಮೇಶ್ ಜಾರಕಿಹೊಳಿ ಹಾಕಿದ್ರಲ್ಲ, ಸೊ ಅದಕ್ಕೆ ನಾವ್ಯಾರು ಮುಗಿಸೋದು ಬೇಡ, ಬೇರೆ ಪಕ್ಷದವರು ಕಾಂಗ್ರೆಸ್ ಮುಖಂಡರೇ ಡಿಕೆ ಶಿವಕುಮಾರ್ ಅವರನ್ನ ಮುಗಿಸ್ತಾರೆ, ನೋಡ್ತಾ ಇರಿ ಅಂತೇಳಿ ರೇಣುಕಾಚಾರ್ಯ ಹೇಳಿದ್ದಾರೆ। ಸಾತ್ ನೂರು ಜನ ರಾಜಕೀಯ ಅವ್ರನ್ನೇ ಮುಗಿಸ್ತಾರೆ ಕಾಂಗ್ರೆಸ್ಸಿನ ಮುಖಂಡರು, ಈ ನೋಡಿ ಎ ಬಿ ಸಿ ಡಿ ಇ ಎಫ್ ನಾನು ಕೇಳ್ತೀನಿ, ಸವಾಲು ಹಾಕ್ತೀನಿ, ನಿಮ್ಮಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರಂತ ಘೋಷಣೆ ಮಾಡಿರಿ, ಯಾರ ನಾಯಕತ್ವದಲ್ಲಿ ಚುನಾವಣೆ ಅಂತ ಹೇಳ್ರಿ, ನಿಮ್ಮನ್ನು ಕಾಂಗ್ರೆಸ್ಸಿನ ಮುಖಂಡರೇ ಡಿ ಕೆ ಶಿವಕುಮಾರ್ ಮುಗಿಸ್ತಾರೆ, ರಮೇಶ್ ಜಾರಕಿಹೊಳಿಯಿಂದ ಬಲಿಪಶು ಮಾಡಿರಿ, ಷಡ್ಯಂತ್ರದಿಂದ ಬಲಿಪಶು ಮಾಡೋಕೆ ಹೋದ್ರು ಆ ಕ್ಷೇತ್ರದ ಜನ ಮತ್ತು ರಮೇಶ್ ಜಾರಕಿಹೊಳಿ ಜೊತೆಗಿದ್ದಾರೆ, ರಮೇಶ್ ಜಾರಕಿಹೊಳಿ ಮತ್ತೊಮ್ಮೆ ಗೆದ್ದು ಬರ್ತಾರೆ, ಕನಕಪುರದ ಜನ 700 ಜನ ರಾಜಕೀಯ ಅವ್ರನ್ನೇ ಮುಗಿಸ್ತಾರೆ ಕಾಂಗ್ರೆಸ್ಸಿನ ಮುಖ